ಜನವರಿ ಹತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಬಾಧೆಯನ್ನು ತಾಳ್ವೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ ಐದು ಹತ್ತು ಸರಿಯಾದ ಸತ್ಯವಾದ ಮಾರ್ಗ ಈಗಲೂ ಇಕ್ಕಟ್ಟಾದ ಮಾರ್ಗವಾಗಿ ಪರಿಣಮಿಸಿ ಒಬ್ಬನು ತನ್ನನ್ನು ತಗ್ಗಿಸಿಕೊಂಡು ಹಾಗೆ ನಿರಾಕರಿಸಿಕೊಂಡು ಅದು ಧೈನ್ಯತೆ ಸಾತ್ವಿಕತ್ವಗಳಿಂದ ಕೂಡಿದ್ದು ಇದೇ ಮಾರ್ಗದಲ್ಲಿ ನಡೆಯುವಲ್ಲಿ ಹೆಚ್ಚಿನ ಬಲತ್ರಾಣಗಳನ್ನು ವ್ಯಯಿಸಬೇಕಾಗುತ್ತದೆ ಅಂದರೆ ವರ್ಷ ವರ್ಷಕ್ಕೆ ಈ ಮಾರ್ಗದಲ್ಲಿ ಕ್ರಮಿಸಲು ಹೆಚ್ಚು ಶ್ರಮ ಹೀಗೆ ನಾವು ಈ ಮಾರ್ಗದಲ್ಲಿ ನಡೆದು ಹೋಗುವಲ್ಲಿ ಹೆಚ್ಚಿನ ಕೃಪೆ ಜ್ಞಾನ ತಿಳುವಳಿಕೆಯಲ್ಲಿ ಪ್ರಗತಿ ಹೊಂದುವಾಗ ನಮ್ಮಲ್ಲಿ ಸಹಜವಾಗಿ ಹೆಮ್ಮೆ ಗರ್ವ ಉಬ್ಬಿಕೊಳ್ಳುವುದು ದುಡುಕಿ ನಡೆದುಕೊಳ್ಳುವುದು ಇಂಥ ಅವಗುಣಗಳು ಉದ್ಭವಿಸುವುದುಂಟು ನಾವು ಎಷ್ಟರ ಮಟ್ಟಿಗೆ ದೇವರ ಸೇವಾ ಕಾರ್ಯಗಳು ನಂಬಿಕೆ ನಿರೀಕ್ಷೆ ಪ್ರೀತಿ ಇವುಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಹೋಗುವೆವೋ ಅಷ್ಟೇ ವೇಗದಿಂದ ಸೈತಾನನು ವಿರೋಧ ಒಡ್ಡುತ್ತಾನೆ ಅದೇ ರೀತಿಯಲ್ಲಿ ಅವನ ರಾಯಭಾರಿಗಳು ನಮ್ಮನ್ನು ಹಿಂದಿನಿಂದ ದೂಷಿಸುವುದು ಇಲ್ಲಸಲ್ಲದ ಆರೋಪ ಮಾಡುವುದು ಇವುಗಳ ಮೂಲಕ ನಮಗೆ ನೋವು ಉಂಟಾಗುವಂತೆ ಮಾಡುತ್ತಾರೆ ಇವೆಲ್ಲವನ್ನೂ ಸಹಿಸಿಕೊಳ್ಳುವಾಗ ನಾವು ಹೆಚ್ಚಿನ ತಾಳ್ಮೆ ವಹಿಸಬೇಕಾಗುತ್ತದೆ